ಬೇಜವಾಬ್ದಾರಿ ಸರ್ಕಾರ ಎಲ್ಲೂ ನೋಡಿಲ್ಲ, ಎರಡನೇ ಅಲೆ ಮಾಹಿತಿ ಇದ್ರೂ ಕ್ರಮ ಕೈಗೊಂಡಿಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ವಾಗ್ದಾಳಿಗಳನ್ನು ಇನ್ನೂ ಕೂಡ ಮುಂದುವರಿಸಿದ್ದಾರೆ. ಯಡಿಯೂರಪ್ಪ ನಿದ್ರಾವಸ್ಥೆಯಲ್ಲಿ ಇದ್ದಾರೆ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸವನ್ನು ಮಾಡುತ್ತಿದ್ದಾರೆ, ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ. ನಾನು ನನ್ನ ರಾಜಕೀಯ ಜೀವನದಲ್ಲಿ ಇಷ್ಟೊಂದು ಬೇಜವಾಬ್ದಾರಿ ಸರ್ಕಾರಗಳನ್ನು ನಾನು ನೋಡಿರಲಿಲ್ಲ. ಅದು ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಸರ್ಕಾರಗಳು ಇಷ್ಟೊಂದು ಬೇಜವಾಬ್ದಾರಿಯಿಂದ ನಡ್ಕೊಂಡಿರ್ತಕ್ಕಂಥದ್ದು ಇದೇ ಮೊದಲು. ಕೋವಿಡ್-19 ಈ ಸಾಂಕ್ರಾಮಿಕ ರೋಗ ಬಂದು ಈಗಾಗಲೇ ಒಂದು ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಜನವರಿ 30 ಭಾರತ ದೇಶಕ್ಕೆ ಕಾಲಿಡಿತು. ಸುಮಾರು 1 ವರ್ಷ 4 ತಿಂಗಳಿಗಿಂತ ಜಾಸ್ತಿ ಆಗಿದೆ. ಮೊದಲನೇ ಅಲೆಯ ಅನುಭವ ಇದೆ, ಕೇಂದ್ರ ಸರ್ಕಾರಕ್ಕಿದೆ, ರಾಜ್ಯ ಸರ್ಕಾರಕ್ಕಿದೆ. ಎರಡನೇ ಅಲೆ ಜನವರಿ-ಫೆಬ್ರವರಿನಲ್ಲಿ ಬರ್ತದೆ ಅಂತಕ್ಕಂಥ ಮಾಹಿತಿ ಕೂಡ ಇವರಿಗಿದೆ, ತಜ್ಞರ ವರದಿ ಕೂಡ ಇದೆ. ಜನವರಿ-ಫೆಬ್ರವರಿನಲ್ಲಿ ಸೆಕೆಂಡ್ ವೇವ್ ಬರ್ತದೆ ಅಂತಕ್ಕಂಥ ಮಾಹಿತಿ ಇದೆ. ಮತ್ತೆ ಎಲ್ಲರೂ ತಜ್ಞರು ಹೇಳ್ತಾ ಇದ್ದಾರೆ, ಅಂತಿಮವಾಗಿ ಇದನ್ನ ಈ ರೋಗವನ್ನ, ಈ ಸಾಂಕ್ರಾಮಿಕ ರೋಗವನ್ನ ತೊಲಗಿಸಬೇಕಾದ್ರೆ ಎಲ್ಲರಿಗೂ ವ್ಯಾಕ್ಸಿನೇಷನ್ ಮಾಡತಕ್ಕಂಥದ್ದೇ ಮದ್ದು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇದು ಕೇಂದ್ರ ಸರ್ಕಾರಕ್ಕೂ ಗೊತ್ತು, ರಾಜ್ಯ ಸರ್ಕಾರಕ್ಕೂ ಗೊತ್ತಿದೆ ಅಂತಕ್ಕಂಥ ವಿಚಾರ ಮಾಹಿತಿ ಇದ್ದಂಥದ್ದು ಇವರಿಗೆ. ಇಲ್ಲಿ ಯಡಿಯೂರಪ್ಪನವರು ನಿದ್ರಾವಸ್ಥೆಯಲ್ಲಿ ಇದ್ದಾರೆ, ಏನೇನು ಸಿದ್ಧತೆಗಳನ್ನೇ ಮಾಡ್ಕೊಳ್ಳಲಿಲ್ಲ. ನವೆಂಬರ್ ತಿಂಗಳಲ್ಲೇ ತಜ್ಞರ ವರದಿ ಬಂದಿದ್ರು ಕೂಡ ಅವತ್ತಿನಿಂದ ಇವತ್ತವರೆಗೆ ಸಿದ್ಧತೆಗಳನ್ನ ಮಾಡ್ಕೊಂಡಿಲ್ಲ. ಈಗ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತೇಳಿ ಮಾಡಲಿಕ್ಕೆ ಹೊರಟಿದ್ದಾರೆ. ಚೀಫ್ ಸೆಕ್ರೆಟರಿ ಹೇಳ್ತಾರೆ ವ್ಯಾಕ್ಸಿನ್ ವಾರ ಅಲ್ಲ, ತಿಂಗಳುಗಟ್ಟಲೆ ಆಗ್ಬೋದು ಬರಲಿಕ್ಕೆ ಅಂತ ಹೇಳ್ತಾರೆ. ವಾರಗಳಲ್ಲ, ತಿಂಗಳುಗಟ್ಟಲೆ ಬರಬಹುದು ಅಂತ ಹೇಳ್ತಾರೆ. ಗೈಡ್ಲೈನ್ಸ್ ಅನ್ನ ಪದೇ ಪದೇ ಬದಲಾವಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೂಡ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವರು ಏನು ಹೇಳಿದ್ರು ನೋಡ್ಕೊಂಬರೋಣ. ಪಕ್ಷ ಮುಖ್ಯಮಂತ್ರಿಗಳೇ ಬಹಳ ಎಚ್ಚರಿಕೆಯಿಂದ ಇರಬೇಕು. ವಿ ವಾಂಟ್ ಎವ್ರಿಥಿಂಗ್ ಇನ್ ಎ ಟ್ರಾನ್ಸ್ಪರೆಂಟ್ ವೇ. ನಮ್ಗೆ ಏನಾಗ್ತಾ ಇದೆ, ಒಳಗಡೆ ಏನಾಗ್ತಾ ಇದೆ, ಯಾರ ಹತ್ರ ಏನೇನು ಮಾತುಕತೆ ನಡೀತಾ ಇದೆ, ಎಷ್ಟು ಪರ್ಸೆಂಟೇಜ್, ಯಾರು ಏನು ಎತ್ತ ಅಂತ ಎಲ್ಲ ನಮ್ಗೆ ಗೊತ್ತಾಗ್ತಾ ಇದೆ. ನಿಮ್ಮನ್ನ ಕಣ್ಣು ಮುಚ್ಚಿಸಿ ಬೇಕಾದಷ್ಟು ಕೆಳಗಡೆ ಎಲ್ಲ ನಡೀತಾ ಇದೆ. ಬಹಳ ಪ್ರತಿಯೊಂದು ವಿಚಾರ ಕೂಡ ಜನರ ಮುಂದೆ ನೀವು ಅದನ್ನ ಪಾರದರ್ಶಕವಾಗಿ ಇಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇದು ಎಮರ್ಜೆನ್ಸಿ ಕೇಸು, ಹೋದ್ಸತಿ ನಾವು ತಗೋಬಿಟ್ಟಿದ್ದೋ ಇದು ಸೆಂಟ್ರಲ್ ಗವರ್ಮೆಂಟ್ ಒಂದು ರೇಟ್ ಇತ್ತು, ನಾವಿಲ್ಲಿಗೆ ತಗೋಬಿಟ್ಟಿದ್ದೋ ಆಗ ಬೆಲೆ ಇತ್ತು, ಈ ಬೆಲೆ ಇತ್ತು ಅನ್ನೋದು ಪ್ರಶ್ನೆ ಅಲ್ಲ. ನಮ್ಮ ರಾಜ್ಯದಲ್ಲೇ ಬೇಕಾದಷ್ಟು ಈ ವ್ಯಾಕ್ಸಿನ್ಗಳನ್ನ ಬೇರೆ ಬೇರೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಎಲ್ಲಾ ಮಾಡಲಿಕ್ಕೆ ನಮ್ಮ ರಾಜ್ಯದಲ್ಲೇ ಶಕ್ತಿ ಇದೆ, ಟ್ರಾನ್ಸ್ಪರೆಂಟ್ ವೇ ಉಪಯೋಗಿಸ್ಲಿಕ್ಕೆ ಇದೆ. ಸೆಂಟ್ರಲ್ ಗವರ್ಮೆಂಟ್ ಕೂಡ ಲಾಸ್ಟ್ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಕೆಲವು ಪರ್ಚೇಸ್ ಮಾಡೋದು. ನೀವು ಅದನ್ನ ಬಿಟ್ಟು 3 ಪಟ್ಟು 4 ಪಟ್ಟು 5 ಪಟ್ಟು ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡೋದೆಲ್ಲ ತಾವೆಲ್ಲ ಗಮನಿಸಿದ್ದೀವಿ. ಸೊ ಈ ಸಂದರ್ಭದಲ್ಲಿ ನಾವು ನಿಮಗೆ ಬೀದಿಗಿಳಿದು ಹೋರಾಟ ಮಾಡಬೇಡಿ ಅಂತ ನೀವು ಹೇಳಿದ್ರು ಕೂಡ, ನಿರ್ಬಂಧ ಮಾಡಿದ್ರು ಕೂಡ, ನಿಮ್ಮನ್ನ ಈ ಜನರ ಹಣದಲ್ಲಿ ಹಣ ಹೊಡಿಲಿಕ್ಕೆ ನಾವು ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಚಾಮರಾಜನಗರ ಆಕ್ಸಿಜನ್ ದುರಂತ